ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ಸುದ್ದಿ. ನಿಜಕ್ಕೂ ಶಿಕ್ಷಣ ಇಲಾಖೆಯ ವಿಚಿತ್ರ ಆರ್ಡರ್. ಹಾಗಾದ್ರೆ ಏನಿ ಆರ್ಡರ್? ಪಬ್ಲಿಕ್ ಪರೀಕ್ಷೆಗೆ ವಿದ್ಯಾರ್ಥಿಗಳೇ ಉತ್ತರ ಪತ್ರಿಕೆಯನ್ನ ತರಬೇಕಂತ. 5, 8, 9 ತರಗತಿ ವಿದ್ಯಾರ್ಥಿಗಳಿಗೆ ವಿಚಿತ್ರ ಸೂಚನೆ ಈಗ ಶಿಕ್ಷಣ ಇಲಾಖೆಯಿಂದ ಬಂದಿದೆ. ಮಾರ್ಚ್ 11 ಪ್ರಾರಂಭವಾಗಲಿರುವ ಪಬ್ಲಿಕ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮಾತ್ರ ಕೊಡೋದಾಗಿ ಶಿಕ್ಷಣ ಇಲಾಖೆ ತಿಳಿಸಿದೆಯಂತೆ. ಪಬ್ಲಿಕ್ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಅನುತ್ತೀರ್ಣ ಆಗುವ ಭೀತಿ ಇಲ್ಲ. ಪರೀಕ್ಷೆಗೆ ಹಾಜರಾಗದೇ ಇದ್ದರೂ ಅಂಕಗಳ ಕ್ರೋಢೀಕರಿಸಿ ಅವರನ್ನ ಪಾಸ್ ಮಾಡಲಾಗುತ್ತೆ. FA1, FA2, SA1, FA3, FA4 ಪರೀಕ್ಷೆ ಅಂಕಗಳ ಕ್ರೋಢೀಕರಣ ಮಾಡಿ ವಿದ್ಯಾರ್ಥಿಗಳನ್ನ ಪಾಸ್ ಮಾಡಲಾಗುತ್ತೆ, ಉತ್ತೀರ್ಣ ಮಾಡಲಾಗುತ್ತೆ. ಪಬ್ಲಿಕ್ ಪರೀಕ್ಷೆಗೆ ಯಾವುದೇ ಹಾಲ್ ಟಿಕೆಟ್ ಸಹ ನೀಡ್ತಾ ಇಲ್ವಂತೆ ಶಿಕ್ಷಣ ಇಲಾಖೆ. ಯಾವ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೋ ಅಲ್ಲೇ ಪರೀಕ್ಷೆ ಬರೀಬಹುದು. ಯಾವ ಕಾರಣಕ್ಕೆ ಪಬ್ಲಿಕ್ ಪರೀಕ್ಷೆ ಅಂತ ಜನತೆ ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ನಡೆಯ ಬಗ್ಗೆ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಶಿಕ್ಷಣ ಇಲಾಖೆ ಏನ್ ಮಾಡೋದಕ್ಕೆ ಹೊರಟಿದೆ? ಪಬ್ಲಿಕ್ ಪರೀಕ್ಷೆ ಅಂತ ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ಭಯ ಇರುತ್ತೆ, ಯಾಕಂದ್ರೆ ಒಂದಷ್ಟು ರೆಸ್ಟ್ರಿಕ್ಷನ್ಗಳಿರುತ್ತೆ. ಆದ್ರೆ ಇದ್ಯಾವ ಸೀಮೆ ಪಬ್ಲಿಕ್ ಪರೀಕ್ಷೆ ಇದು ಅಂತ ಜನ ಪ್ರಶ್ನೆ ಮಾಡೋದ್ರ ಮಟ್ಟಿಗೆ ಶಿಕ್ಷಣ ಇಲಾಖೆ ಯಾಕೆ ತಂದಿಟ್ಟಿದೆ? ಏನಂತಂದ್ರೆ, ಕಳೆದ 1 ವರ್ಷದಿಂದಲೂ ಕೂಡ ಈ ಒಂದು ಪಬ್ಲಿಕ್ ಪರೀಕ್ಷೆ 5, 8 ಮತ್ತೆ 9 ತರಗತಿ ಪಬ್ಲಿಕ್ ಪರೀಕ್ಷೆ ಏನು ಸರ್ಕಾರ ಮಾಡ್ತಾ ಇದೆ, ಈ ಒಂದು ಪಬ್ಲಿಕ್ ಪರೀಕ್ಷೆ ಬಗ್ಗೆ ಅಸಮಾಧಾನವನ್ನ ಪೋಷಕರು ಹೊರಹಾಕಿದ್ರು. ಮತ್ತೆ ಖಾಸಗಿ ಶಾಲಾ ಒಕ್ಕೂಟದವರು ಕೂಡ ಪರೀಕ್ಷೆ ಪಬ್ಲಿಕ್ ಪರೀಕ್ಷೆಯನ್ನ ಮಾಡೋದು ಬೇಡ ಅನ್ನುವಂಥದ್ದು ಕೂಡ ಕೋರ್ಟ್ ಮೆಟ್ಟಲನ್ನ ಏರಿದ್ರು. ಆದ್ರೆ ಇದರ ಹೊರತಾಗಿ ಕೂಡ ಈಗ ಮಾರ್ಚ್ 11 ಪಬ್ಲಿಕ್ ಪರೀಕ್ಷೆಯನ್ನ ಶಿಕ್ಷಣ ಇಲಾಖೆ ಮಾಡ್ತಾ ಇರುವಂತದ್ದು 5, 8 ಮತ್ತೆ 9 ತರಗತಿಗೆ. ಅಂದ್ರೆ ಯಾವ್ದೇ ತರಹ ಸಿದ್ಧತೆಗಳನ್ನ ಮಾಡ್ಕೊಳ್ಳದೆ ಮಕ್ಕಳಿಗೆ ಈ ಒಂದು ಪಬ್ಲಿಕ್ ಪರೀಕ್ಷೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಕೇವಲ ಶಿಕ್ಷಣ ಇಲಾಖೆಯಿಂದ ಶಾಲೆಗಳಿಗೆ ಪ್ರಶ್ನೆ ಪತ್ರಿಕೆಯನ್ನ ಮಾತ್ರ ಕೊಡೋದಾಗಿ ಈಗಾಗಲೇ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿರುವಂತದ್ದು. ನಿನ್ನೆ ನಡೆದಂತಹ ಸಭೆಯಲ್ಲಿ ತರಾತುರಿಯಲ್ಲಿ ಈ ಒಂದು ಸಭೆಯನ್ನ ನಡೆಸಿ ಮಾರ್ಚ್ 16 ಏನು ಈ ಒಂದು ಪಬ್ಲಿಕ್ ಪರೀಕ್ಷೆಯನ್ನ ನಿಗದಿಪಡಿಸಲಾಗಿತ್ತು ಈ ಹಿಂದೆ, ಅದನ್ನ ಈಗ ಮಾರ್ಚ್ 11 ಕೂಡ 11 ಪರೀಕ್ಷೆಯನ್ನ ಪ್ರಾರಂಭಿಸಿ ಅನ್ನುವಂತ ಒಂದು ಮೌಖಿಕ ಸೂಚನೆಯನ್ನ ಈಗಾಗಲೇ ಸುತ್ತೋಲೆ ಮೂಲಕ ಎಲ್ಲಾ ಶಾಲೆಗಳಿಗೂ ಕೂಡ ಆದೇಶವನ್ನ ಹೊರಡಿಸಿರುವಂತದ್ದು. ಆದ್ರೆ ಪಬ್ಲಿಕ್ ಪರೀಕ್ಷೆ ಅಂತಂದ್ರೆ ಆ ಪರೀಕ್ಷೆಯಲ್ಲಿ ಎಲ್ಲರೂ ಕೂಡ ಪರೀಕ್ಷೆಗೆ ಹಾಜರಾಗಬೇಕು, ಮತ್ತೆ ಕಟ್ಟುನಿಟ್ಟಾಗಿ ಮತ್ತೆ ಪ್ರಶ್ನೆ ಪತ್ರಿಕೆ ಮತ್ತೆ ಉತ್ತರ ಪತ್ರಿಕೆಯನ್ನ ಎರಡೂ ಕೂಡ ಶಿಕ್ಷಣ ಇಲಾಖೆಯಿಂದಲೇ ಕೊಡಬೇಕು. ಜೊತೆಗೆ ವಿದ್ಯಾರ್ಥಿ ಯಾರು ಪರೀಕ್ಷೆ ಬರೀತಾರೆ ಅವರಿಗೆ ಬೋರ್ಡ್ ನಿಂದಲೇ ಪಬ್ಲಿಕ್ ಹಾಲ್ ಟಿಕೆಟ್ ಅನ್ನ ಸಹ ಕೊಡಬೇಕಾಗುತ್ತೆ. ಆದ್ರೆ ಹಾಲ್ ಟಿಕೆಟ್ ಕೊಡದೆ ಮತ್ತೆ ಉತ್ತರ ಪತ್ರಿಕೆಗಳನ್ನ ಕೊಡದೆ ಆಯಾ ಶಾಲೆಗಳಲ್ಲೇ ಪಬ್ಲಿಕ್ ಪರೀಕ್ಷೆಯನ್ನ ನಡೆಸಿ ಅನ್ನುವಂತ ಒಂದು ಸೂಚನೆಯನ್ನ ಕೊಡಲಾಗಿದೆ. ಈ ಹಿಂದೆ ಉತ್ತರ ಪತ್ರಿಕೆ ಕೊಡದೆ ಇರೋದಕ್ಕೆ ಏನ್ ಕಾರಣ ಕೊಟ್ಟಿದೆ ಶಿಕ್ಷಣ ಇಲಾಖೆ? ಶ್ವೇತಾ, ಏನಂತಂದ್ರೆ ಈಗಾಗಲೇ ನಾವು ಪರೀಕ್ಷೆಯನ್ನ ನಡೆಸೋದಕ್ಕೆ ಈಗಾಗಲೇ ಅನುದಾನದ ಕೊರತೆ ಇದೆ, ಹೀಗಾಗಿ ಮಕ್ಕಳೇ ಉತ್ತರ ಪತ್ರಿಕೆಗಳನ್ನ ತರಬೇಕು ಅನ್ನುವಂತ ಒಂದು ಇಷ್ಟು ಮಾಹಿತಿಯನ್ನ ಕೆಲ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಆದ್ರೆ ಪಬ್ಲಿಕ್ ಪರೀಕ್ಷೆಯನ್ನ ಏನಕ್ಕೆ ಮಾಡ್ಬೇಕು ಅನ್ನುವಂಥದ್ದು ಪೋಷಕರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಕ್ಲಾಸ್ ಎಕ್ಸಾಮ್ ಮತ್ತೆ ಶಾಲೆಯಲ್ಲೇ ಶಾಲೆ ಅವರೇ ಪರೀಕ್ಷೆಯನ್ನ ನಡೆಸಬಹುದು. ಈ ಉತ್ತರಕ್ಕೆ ಜನ ನಗ್ತಾರೆ. ಗ್ಯಾರಂಟಿ ಕೊಡೋದಕ್ಕೆ ಇವ್ರಿಗೆ ಅನುದಾನ ಇರುತ್ತೆ. ಈಗ ಮಕ್ಕಳಿಗೆ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ, ಉತ್ತರ ಪತ್ರಿಕೆಯನ್ನ ಕೊಡೋದಕ್ಕೆ ಇವ್ರ ಹತ್ರ ಅನುದಾನ ಇಲ್ಲ ಅಂತಂದ್ರೆ ನಿಜಕ್ಕೂ ಆಕ್ರೋಶಗಳು ವ್ಯಕ್ತವಾಗೋದೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.